ಮಂತ್ರಿ ಹಾಕೋ ಬಿಡ್ತು ಬೇರೆ ವಿಷಯ ನಾವು ಈಗಾಗಲೇ ನೋಡ್ತೀರಿ ಗ್ರಾಮೀಣ ಭಾಗದಿಂದ ಸ್ಟಾರ್ಟ್ ಮಾಡಿದ್ವಿ ಇಡೀ ಜಿಲ್ಲೆಯ ಪ್ರತಿಯೊಂದು 18 ಕ್ಷೇತ್ರದಲ್ಲಿ ಎಲ್ಲ ಕಡೆ ಎಲ್ಲ ಎಷ್ಟು ಶಕ್ತಿ ಮೀರಿ ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರ ಕೆಲಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಒಳ್ಳೆಯದಾಗಿ ಇದೆ ವಿಶೇಷವಾಗಿ ನೋಡ್ರಿ ನೋಡ್ರಿ ರೊಕ್ಕ ಕೊಟ್ಟು ಒಂದ್ಸಲ ಬರ್ತಾರ ಪದೇ ಪದೇ ದುಡ್ಡಿನ ಮೇಲೆ ಹಿಡಿದಿಲ್ಲ ನೀನು ಬಳ್ಳಾರಿ ಬೆಂಗಳೂರು ಸಿಟಿ ನೋಡಿರ್ಬೋದು ನೀವು ಒಂದ್ಸಲ ದುಡ್ಡಿನ ಮೇಲೆ ಆಗ್ತದೆ ಪದೇ ಪದೇ ಯಾಕೆ ಜನ ಈಗ ನೋಡಿದ್ರೆ ನೋಡ್ರಿ ಜಾತಿ ಇಲ್ಲಿ ಬಂದು ಇನ್ಸಾನ ಭಾಷೆ ಮಾಡೋದು ಬೇರೆ ಕಡೆ ಇದು ತಟ್ಟು ಬೇರೆ ಜಾತಿ ಹೇಳೋದು ಇಲ್ಲಿ ಬಂದು ಮರಾಠಿಗಳ ಬಹುಸಂಖ್ಯಾತಿಯಲ್ಲಿ ನಾನು ಮೈ ಇನ್ಸಾನ್ ಹೋದ ಭಾಷೆ ಮಾಡೋದು ಎಲ್ಲ ಜನ ನೋಡ್ತಾರೆ ನಾಟಕ ನೋಡ್ರಿ ಗ್ರಾಮೀಣ ಭಾಗದ ಎಲ್ಲ ಜಡಿಪಿ ಮೆಂಬರ್ ತಾಲೂಕು ಪಂಚಾಯತ್ ಮೆಂಬರ್ ಆರಿಸಿದಂತ ರಮೇಶ್ ಜಾರಕಿಹೊಳಿ ಅವರು ನಾನು ಕರೆದು ಅವ್ರು ಬಂದು ಟೇಜ್ ಮಾಡಿದ ನೀವು ನೋಡ್ಬೋದು ಯಾರು ಕಳೆದ ಬಾರಿ ಈ ಗ್ರಾಮೀಣ ಭಾಗದ ಶಾಸಕರು ಇಲ್ಲದಾಗ ನಾವು ಸಂಜೀವ್ ಪಾಟೀಲ್ ಶಾಸಕ ಇದ್ದಾಗ ಈ ಭಾಗದಲ್ಲಿ ಜಡಿಪಿ ಮೆಂಬರು ತಾಲೂಕು ಪಂಚಾಯತ್ ಮೆಂಬರ್ ಗೆಲ್ಸಿದ್ದು ಯಾರತಿ ಪ್ರೂವ್ ಆಗ್ತದೆ ನಿಮ್ಗೆ ಯಾಕೆ ಬಂದು ಕೂತ ನೋಡಿದ್ರೆ ಯಾಕಂದ್ರೆ ಶಂಕರ ಪಾಟೀಲ್ ಪ್ರಭಾವಿ ಲಿಂಗಾಯತ್ ನಾಯಕ ಅವನು ಸಹಿತ ಬಂದು ಕೂತಾನೆ ಎಲ್ಲರೂ ಮತ್ತು ನಮ್ಮ ಕೃಷ್ಣ ಹೋಗಿ ಬಂದನೆ ಮತ್ತು ನಾನಪ್ಪ ಬಂದನೆ ಜೈನು ನಮ್ಮ ಬಿ ಜೆ ಪಿ ಹಲಗಾ ಜೆ ಡಿ ಪಿ ಬಿ ಜೆ ಪಿ ನಮ್ಮ ಕಳೆದ ಬಾರಿ ಏನಾಯ್ತು ಒಂದು ನಮ್ಮ ಬಿ ಜೆ ಪಿ ಸಂಜಯ್ ಪಾಟೀಲ್ ನೆಗೆಟಿವ್ದಿಂದ ಅದನ್ನು ಪಾಸಿಟಿವಾಗಿ ಮಾಡ್ಕೊಂಡು ನಾವು ಭಾಳಷ್ಟು ನಾವು ಪಾಲಕ್ ಮಂತ್ರಿದಾಗ ಒಂದು ಸಣ್ಣ 4 ಮಂದಿ ತಿಳಿಸಿ ಹೋಗಿದ್ದೆ ನಾನು ಪ್ರತಿ ಗ್ರಾಮಕ್ಕೆ ವಿಸಿಟ್ ಕೊಟ್ಟೆ ನೀವು ಆದರೆ ಅದನ್ನೆಲ್ಲ ಮರೆತು ನಾನೇ ಅಂತ ಬಂದ ಚಕ್ರಿಗಳು ನಾಯಿ ಹೋಗಿತ್ತಿಲ್ಲ ಆ ಟೈಪ್ ತಿಳ್ಕೊಂಡ್ರೆ ಕಳೆದ ಬಾರಿ ನಂದೆಲ್ಲ ಶಕ್ತಿ ಹಚ್ಚಿದ್ದೆ ಈ ಶಕ್ತಿ ಈಗ ನಾಯಿ ಬರೋ ತೋರಿಸ್ತೀನಿ ಅಷ್ಟು ಮೇಲೆ ಜನ ಯಾರು ಪ್ರಜಾಪ್ರಭುತ್ವ ಮತದಾರ ಬಂಧುಗಳು ಫೈನಲ್ ಅವ್ರು ಯಾರು ಕೊಟ್ಟಾರೆ ಅದನ್ನು ಸ್ವೀಕಾರ ಮಾಡ್ತಾರೆ ಯುದ್ಧ ನೀತಿ ಹೇಳೋದಿಲ್ಲ ಯುದ್ಧ ನೀತಿಯನ್ನು ನಾವು ಯುದ್ಧ ನೀತಿ ಬಹಿರಂಗ ಪಡಿಸಿ ಕೆಲವೊಂದು ನಾವು ಯುದ್ಧ ನೀತಿ ಬಹಿರಂಗ ಪಡಿಸಿ ನಮ್ಗೆ ಲಾಸ್ ಆಗಿದೆ ಇನ್ನು ಮುಂದಿನ ಯುದ್ಧ ನೀತಿ ನಾವು ರಾಜಕೀಯ ಮೇಲೆ ಓಪನ್ ಮಾಡಿದ್ರೆ ನಾವು ಆದಷ್ಟು ಮಾಧ್ಯಮದ ದೂರ ಇರ್ತೀವಿ ನಾವು ಯಾಕೆ ಮಾಧ್ಯಮ ಮಾತಾಡೋದು ಬೆಳಗಾವಿ ಮಾತಾಡ್ತೀನಿ ಅದೇ ಬೆಂಗಳೂರಲ್ಲಿ ಮಾತಾಡ್ತೀವಿ ನಾವೆಲ್ಲ ಬೆಂಗಳೂರಲ್ಲಿ ಬೆಳಗಾವಿ ನಾ ಹೇಳಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಯಾರು ಹಾಕಾರ ಅವ್ರ ಕಿಂಗ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಮೈದಾನ ಇಲ್ಲ ಏನೂ ಇಲ್ಲ ಮತದಾರ ಯಾರು ಕೊಡ್ತಾರೆ ಅವ್ರು ಅವರು ಶುಕ್ರ ಅವರು ಕೆಲಸ ಮಾಡ್ತಾರೆ ಯಾರು ಮತ ನಾವು ನಮ್ಮ ಪಾಲಿಸಿ ನಮ್ಮ ವಿರೋಧಿಗಳು ನಮಗೆ ಪ್ರಬಲರು ಕೆಲಸ ಮಾಡ್ತೀವಿ ನಾವು ಯಾವಾಗಲೂ ನಾವು ವೀಕ್